ನಮಸ್ತೆ ವೀಕ್ಷಕರೇ, ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಟ್ನೋವೆಟ್ ಎನ್ ಕ್ರೀಮ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬೆಟ್ನೋವೆಟ್ ಎನ್ ಕ್ರೀಮ್ ಇದು ಒಂದು ಆಂಟಿಬಯೋಟಿಕ್ ಕ್ರೀಮ್. ಈ ಕ್ರೀಮನ್ನು ಚರ್ಮದ ಚಿಕಿತ್ಸೆಯಲ್ಲಿ ಯೂಸ್ ಮಾಡ್ತಾರೆ. ಬೆಟ್ನೋವೆಟ್ ಎನ್ ಕ್ರೀಮನ್ನು ಎಕ್ಸೆಮಾ, ಸೋರಿಯಾಸಿಸ್ಗೆ, ಕೀಟ ಕಡಿತಕ್ಕೆ ಮತ್ತು ಬೇರೆ ಬೇರೆ ರೀತಿಯ ಚರ್ಮದ ಚಿಕಿತ್ಸೆಯಲ್ಲಿ ಯೂಸ್ ಮಾಡಲಾಗುತ್ತೆ. ಈ ಕ್ರೀಮನ್ನ ಯೂಸ್ ಮಾಡೋದ್ರಿಂದ ಉರಿಯೂತ, ಚರ್ಮ ಕೆಂಪಾಗುವುದು ಮತ್ತು ತುರಿಕೆಯನ್ನು ಕೂಡ ರೆಡ್ಯೂಸ್ ಮಾಡಬಹುದು. ವೀಕ್ಷಕರೇ, ಬೆಟ್ನೋವೆಟ್ ಎನ್ ಕ್ರೀಮ್ನ ಮತ್ತೊಂದು ಪ್ರಮುಖವಾದ ವಿಷಯ ಏನಂದರೆ, ನೀವೇನಾದರೂ ಬೆಟ್ನೋವೆಟ್ ಎನ್ ಕ್ರೀಮನ್ನು ಫೇರ್ನೆಸ್ಗಾಗಿ, ಮುಡುಬೆಗಳ ಸಮಸ್ಯೆಗೆ ಮತ್ತು ಮುಖ ಬೆಳ್ಳಗಾಗಲು ಯೂಸ್ ಮಾಡ್ತಿದ್ರೆ ಈ ಕೂಡಲೇ ಅದನ್ನು ಸ್ಟಾಪ್ ಮಾಡಿ. ಯಾಕೆಂದರೆ ಈ ಬೆಟ್ನೋವೆಟ್ ಎನ್ ಕ್ರೀಮ್ನಲ್ಲಿ ಬೀಟಾ ಮೆಥಸೋನ್ ಎಂಬ ಸ್ಟೀರಾಯ್ಡ್ ಮೆಡಿಸಿನ್ ಇರುತ್ತೆ. ಈ ಸ್ಟೀರಾಯ್ಡ್ ನಮ್ಮ ಚರ್ಮವನ್ನು ತೆಳ್ಳಗಾಗುವಂತೆ ಮಾಡುತ್ತೆ ಮತ್ತು ನಮ್ಮ ಚರ್ಮದ ಮೇಲೆ ಹಲವಾರು ಸೈಡ್ ಎಫೆಕ್ಟ್ಸ್ಗಳು ಕೂಡ ಆಗಬಹುದು. ಆದ್ದರಿಂದ ಬೆಟ್ನೋವೆಟ್ ಎನ್ ಕ್ರೀಮನ್ನು ವೈದ್ಯರ ಸಲಹೆ ಪಡೆದುಕೊಂಡೇ ಯೂಸ್ ಮಾಡಬೇಕಾಗತ್ತೆ. ಬೆಟ್ನೋವೆಟ್ ಎನ್ ಕ್ರೀಮ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ, ಈ ಕ್ರೀಮ್ನಲ್ಲಿ ಬೀಟಾ ಮೆಥಸೋನ್ ಮತ್ತು ನಿಯೋಮೈಸಿನ್ ಎಂಬ ಎರಡು ಮೆಡಿಸಿನ್ ಇರುತ್ತೆ. ಈ ಬೀಟಾ ಮೆಥಸೋನ್ ಒಂದು ಸ್ಟೀರಾಯ್ಡ್ ಮೆಡಿಸಿನ್. ಇದು ಚರ್ಮ ಕೆಂಪಗಾಗುವುದು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಬಳಸಲಾಗುತ್ತೆ. ನಿಯೋಮೈಸಿನ್ ಒಂದು ಆಂಟಿಬಯೋಟಿಕ್ ಮೆಡಿಸಿನ್. ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಚರ್ಮದ ಸೋಂಕನ್ನು ಕಡಿಮೆ ಮಾಡಲು ನಿಯೋಮೈಸಿನ್ ಸಹಾಯ ಮಾಡುತ್ತೆ. ಬೆಟ್ನೋವೆಟ್ ಎನ್ ಕ್ರೀಮನ್ನು ಹೇಗೆ ಯೂಸ್ ಮಾಡಬೇಕು ಅಂದರೆ, ನೀವು ಈ ಕ್ರೀಮನ್ನು ಯಾವ ಚರ್ಮದ ಭಾಗದಲ್ಲಿ ಹಚ್ಚಬೇಕೋ ಆ ಚರ್ಮದ ಭಾಗವನ್ನು ಸ್ವಚ್ಛಗೊಳಿಸಿ ಮತ್ತು ಒಣಗಿಸಿ ಈ ಕ್ರೀಮನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೇಫ್ಟಿ ಅಡ್ವೈಸ್ನ ನೋಡೋದಾದರೆ, ನಿಮ್ಮ ವೈದ್ಯರು ಸಲಹೆ ನೀಡುವುದಕ್ಕಿಂತ ಹೆಚ್ಚು ಕಾಲ ಈ ಕ್ರೀಮನ್ನು ಯೂಸ್ ಮಾಡಬಾರ್ದು. 7 ದಿನಗಳ ಚಿಕಿತ್ಸೆಯ ನಂತರನೂ ನಿಮ್ಮ ಸ್ಕಿನ್ ನಾರ್ಮಲ್ ಆಗಿಲ್ಲ ಅಂದರೆ ಈ ಒಂದು ಕ್ರೀಮನ್ನು ಸ್ಟಾಪ್ ಮಾಡಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಗರ್ಭಿಣಿಯರು ಮತ್ತು ಬ್ರೆಸ್ಟ್ ಫೀಡಿಂಗ್ ಮಹಿಳೆಯರು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಕ್ರೀಮನ್ನು ಯೂಸ್ ಮಾಡಬೇಕಾಗತ್ತೆ. ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳೋ ಮುನ್ನ ವೈದ್ಯರ ಸಲಹೆ ಪಡೆದು ತೆಗೆದುಕೊಳ್ಬೇಕಾಗತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.